ಜಾತಿಯತೆ ಆಧಾರದ ಮೇಲೆ ನಾವು ಅಂದ್ರೆ ಯಾವತ್ತೂ ಬೆಳೆದು ಬಂದಿಲ್ಲ ಯಾಕಂದ್ರೆ ನಾವು ಈಗನು ಹಿಂದೆ ಹಿಂದೂನೇ ನಮ್ಮ ಜೀವ ಹೋಗುವವರೆಗೂ ಕೂಡ ನಾವು ಹಿಂದೂ ಆಗಿ ಬದುಕುತ್ತೇವೆ ಹಿಂದೂ ಆಗಿ ಸಾಯ್ತೇವೆ ನಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನ ನಾವು ಜೋಡಿಸಿಕೊಂಡು ಬಾಳದ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ನಡೆದಂತ ಅರ್ಚನ ಹತ್ಯೆಗೆ ಎಲ್ಲರೂ ಪ್ರತಿಭಟನೆ ಮಾಡ್ತೋ ಇಡೀ ರಾಜ್ಯ ದೇಶ ಪ್ರಪಂಚದಾದ್ಯಂತನೂ ಕೂಡ ಇಂದ ಪ್ರತಿಭಟನೆ ಮಾಡ್ತೋ ಅದೇ ನಮ್ಮ ಕರ್ನಾಟಕದಲ್ಲಿ ಕೊನೆಯ ಕೊಲೆ ಆಗುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಜಿಹಾದಿಗಳ ಮನಶಕ್ತಿ ಯಾವ ರೀತಿ ಇದೆ ಅಂದ್ರೆ ಈ ಮುಖಾಂತರ ಜಿಹಾದಿಗಳಿಗೆ ಭಯೋತ್ಪಾದಕರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನೀವೇನಾದರೂ ಹಿಂದೂ ಕಾರ್ಯಕರ್ತನ ಹತ್ಯೆ ಮಾಡಿದ್ರೆ ಹಿಂದೂಗಳು ಹಿಂಸರಿಯುತ್ತಾರೆ ಹಿಂದೂಗಳು ದೂರ ಆಗ್ತಾರೆ ಅಂತ ಮನೋಭಾವದ ಇದ್ರೆ ದಯವಿಟ್ಟು ಅದು ಮನೋಭಾವದಿಂದ ತೆಗೆದು ಹಾಕಿಬಿಡ್ರಿ ಸುಮಾರು ಕರ್ನಾಟಕದಲ್ಲಿ 2 ಕೋಟಿ ಹಿಂದೂ ಕಾರ್ಯಕರ್ತರು ಇವತ್ತು ತಮ್ಮ ಪ್ರಾಣ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಬಂಧುಗಳೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಜೀವ ತೆಗೆದ್ರೇ ಇವರು ಇವರೆಲ್ಲ ಸೈಲೆಂಟ್ ಆಗ್ತಾರೆ ಅನ್ನೋದು ನಿಮ್ಮ ಒಂದು ಅವಿದ್ಯಾವಂತ ನಿಮಗೇನಾದರೂ ಅಷ್ಟು ಧೈರ್ಯ ಇತ್ತಂದ್ರೆ ನೀವು ಫೀಲ್ಡ್ ಬರ್ರಿ ನಾವು ಫೀಲ್ಡ್ ಬರ್ತೀವಿ ನೋಡ್ತೀವಿ ನೀವು ನಾವು ಅಂತಂದ್ರೆ ಯಾಕಂದ್ರೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದು ಪ್ರಾಣಿಗೂ ಕೂಡ ಹಿಂಸೆ ಮಾಡಬೇಡಿ ಅಂತ ಹೇಳ್ಕೊಟ್ಟಿ ಇದ್ದಂತ ನಿಮ್ಮೆಲ್ಲರನ್ನೂ ಕೂಡ ನಾವೇನಾದರೂ ಮುಟ್ತೇವೆ ಮುಟ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮನ್ನ ಮುಟ್ಲೇಬೇಕು ಅಂತ ನಾವು ನಿರ್ಧಾರ ಮಾಡಿದ್ರೆ ಭಾರತ ಒಂದೇ ರಾಷ್ಟ್ರ 50 ರಾಷ್ಟ್ರವನ್ನು ಸಮಾಧಿ ಮಾಡ್ತೀವಿ ನಾವು 50 ರಾಷ್ಟ್ರವನ್ನು ಅಷ್ಟು ತಾಕತ್ತು ಇದೆ ಭಾರತಕ್ಕೆ ಇವತ್ತು ಕಾರಣ ದೇಶವನ್ನ ಆಳ್ತಕ್ಕಂತ ಮಹಾನ್ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಅಲ್ಲಿ ಆ ವ್ಯಕ್ತಿಯ ಆಧಾರದ ಮೇಲೆ ನಾವು ಇವತ್ತು ಈ ತರ ಮಾತಾಡ್ತಾ ಇದ್ದೀವಿ ನೀವು ಅನ್ಕೊಂಡಿರಬಹುದು ರಾಜಸ್ಥಾನದಲ್ಲಿ ಒಬ್ಬ ಅಮಾಯಕ ಟೈಲರ್ ಕೊಲೆ ಮಾಡ್ತೀರಿ ಇಲ್ಲಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನ ಕೊಲೆ ಮಾಡ್ತೀರಿ ಇದು ನಿಮ್ಮ ಮುಂದೆ ಉದ್ದೇಶ ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂತ ಪೊಲೀಸರ ಮಕ್ಕಳು ನೀವು ಮುಟ್ಟಲ್ಲ ಅನ್ನೋದು ಏನು ಗ್ಯಾರಂಟಿ ಇವತ್ತು ಇದನ್ನ ಕೇವಲ ರಾಜಕಾರಣಕ್ಕಾಗಿ ಯಾವತ್ತು ಕೂಡ ತಗೊಳ್ಬೇಡ್ರಿ ಇದನ್ನ ಯಾರನ್ನು ಕೂಡ ಕೊಲೆನ ನನಗೆ ಸಂಬಂಧ ಇಲ್ಲ ಅಂತ ತಗೊಳಕ್ ಹೋಗ್ಬೇಡ್ರಿ ರಾಜಸ್ಥಾನದಲ್ಲಿ ಆಯ್ತು ಕರ್ನಾಟಕದಲ್ಲಿ ಆಯ್ತು ಹಾವೇರಿಗೂ ಬರ್ಬೋದಂತ ಒಂದು ಮನಸ್ಥಿತಿಯಲ್ಲಿ ನೀವು ಬದಲಾವಣೆ ಆಗ್ರಿ ಕೇವಲ ನಮ್ಮ ಟೈಮ್ಗೋಸ್ಕರ ಟೈಮ್ ವೇಸ್ಟ್ ಮಾಡೋಕ್ಕೋಸ್ಕರ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಬಂಧುಗಳೇ ಟೈಮ್ ಪಾಸ್ ರಾಜಕಾರಣ ನಮಗೆ ಬೇಕಾಗಿಲ್ಲ ರಾಜಕಾರಣ ಮಾಡಕ್ಕೆ ಇದ್ದೀವಿ ರಾಜಕಾರಣ ಮಾಡ್ತೀವಿ ಯಾರಿಗೋಸ್ಕರ ನಾವೆಲ್ಲ ಕೆಲಸ ಇರೋದು ಇಲ್ಲಿರ್ತಕ್ಕಂತ ಅಮಾಯಕ ಹಿಂದೂಗಳ ಜೀವ ರಕ್ಷಣೆಗೋಸ್ಕರ ಅಲ್ಲ ನೀವೇನ್ ಮಾಡ್ತಾ ಇದ್ರಿ ಅಲ್ಲೆಲ್ಲ ಯಾಕೆ ಕಠಿಣ ಕ್ರಮ ಕಾನೂನುಗಳನ್ನು ತರಲಿಕ್ಕೆ ನಿಮಗೆ ನಾಚಿಕೆ ಆಗತ್ತೆ ಇನ್ನು ಎಷ್ಟು ಜನ ಯುವಕರ ಕೊಲೆ ಆಗಬೇಕಾಗಿದೆ ನಿಮಗೆ ನಿಮ್ಮ ಕೇಸ್ ಕಲ್ಸೋದು ಅಭಿವೃದ್ಧಿ ಜೊತೆ ಜೊತೆಗೆ ಈ ದೇಶದ ರಾಷ್ಟ್ರದ ತಾಲೂಕಿನ ನಗರದ ಒಂದು ಕ್ಷೇತ್ರದ ರಕ್ಷಣೆ ಆಗ್ಬೇಕಂತ ನಿಮ್ಮನ್ನೆಲ್ಲರೂ ಕಲಿಸ್ಕೊಟ್ಟಿರ್ತೇವ್ರಿ ಬಂಧುಗಳೇ ರಾಜಕಾರಣಿಗಳೇ ಅಲ್ರಿ ರಾಜಸ್ಥಾನದಲ್ಲಿ ಏನ್ ತಪ್ಪು ಮಾಡಿದಂತ ಅವನ್ನ ಕೊಲೆ ಅವನ್ನ ಕತ್ತರಿಸಿ ಮಾಡಿದ್ರಲ್ರಿ